ಆರೋಗ್ಯವೇ ಶ್ರೇಷ್ಠ ಸಂಪತ್ತು, ಹೀಗಾಗಿ ಪ್ರತಿಯೊಬ್ಬರು ಆರೋಗ್ಯದ ಕುರಿತು ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ವೈದ್ಯಕೀಯ ಬೆಳಗಾವಿ ವಿಜ್ಞಾನ ಸಂಸ್ಥೆ ಬೀಮ್ಸ್ ಆಡಳಿತ ಅಧಿಕಾರಿ ಸೈದಾ ಅಫ್ರೀನ್ ಬಾನು ಬಳ್ಳಾರಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳಗಾವಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ಯಮಕನಮಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಮತ್ತು ಜೋಸೆಫ್ ಅವರ ಸಹಯೋಗದಲ್ಲಿ ಗ್ರಾಮದ ಸಿಇಎಸ್ ಪ್ರೌಢಶಾಲೆಯಲ್ಲಿ ನಡೆದ ಈ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜನಸಾಮಾನ್ಯರ ಆರೋಗ್ಯದ ಹಿತದೃಷ್ಟಿಯಿಂದ 108 ವೈದ್ಯರಿಂದ ಉಚಿತ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತಿದೆ. ಒಂದು ವಾರಗಳ ಕಾಲ ಯಮಕನಮಡಿಯ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಗ್ರಾಮಸ್ಥರು ಇದರ ಸದುಪಯೋಗ ಪಡೆಯಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ಹಂದಿಗುಂದ್ ಅಧ್ಯಕ್ಷತೆಯನ್ನು ವಹಿಸಿದ್ದು, ಹುಕ್ಕೇರಿಯ ತಾಲೂಕಾ ಪಂಚಾಯತ್ ಅಧ್ಯಕ್ಷ ದಸ್ಗೀರ್ ಸಾಬ್ ಬಸಾಪುರಿ, ಯಮಕನಮಡಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ವಂದನಾ ತುಬ್ಚಿ ಮತ್ತು ಉಪಾಧ್ಯಕ್ಷರಾದ ಜಾವಿದ್ ಜಕಾತಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಇವತ್ತು ನಾವು ಯಮಕನಮಡಿ ಹೋಬಳಿಯಲ್ಲಿ ನಾವು ಬೀಮ್ಸ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೆಳಗಾವಿ ವತಿಯಿಂದ ನಾವು ಹೆಲ್ತ್ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ನಾವು ಟ್ರೈಬಲ್ ಏರಿಯಾ ಆದಂತಹ ಈ ಯಮಕನಮಡಿ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ವಿ. ಮಾನ್ಯ ಶಾಸಕರು ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರ ಒಂದು ಸಹಕಾರದಿಂದ ಬಿಮ್ಸ್ ಆಸ್ಪತ್ರೆಯಿಂದ ನಾವು ಇಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಈ ಹೆಲ್ತ್ ಕ್ಯಾಂಪಲ್ಲಿ ಎಲ್ಲ ನಮ್ಮ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದಿದ್ದಾರೆ. ದಂತ ಚಿಕಿತ್ಸೆ ಆಗಲಿ, ಚರ್ಮ ರೋಗ ಆಗಲಿ, ಕಣ್ಣಿನ ತಪಾಸಣೆ ಆಗಲಿ, ಬೋನ್ ಡೆನ್ಸಿಟಿ ಮತ್ತು ಬ್ಲಡ್ ಗ್ರೂಪ್, ಹೆಮೋಗ್ಲೋಬಿನ್ ಟೆಸ್ಟ್, ಶುಗರ್ ಟೆಸ್ಟ್, ಬಿ ಪಿ ಟೆಸ್ಟ್ ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಪಿಡಾಟ್ರಿಕ್ಸ್ ಮಕ್ಕಳ ತಜ್ಞರು ಬಂದಾರ, ಸ್ತ್ರೀ ರೋಗ ತಜ್ಞರು ಬಂದಾರ, ಎಲ್ಲ ಈ ಸವಲತ್ತುಗಳ ಏನೈತಲ್ಲ ಈ ಭಾಗದ ಎಲ್ಲ ಜನ ಇಲ್ಲೇ ಸೇರಿ ಇಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದರದ ಉಪಯೋಗ ತಗೋಬೇಕಂತ ನಾವು ಕೇಳ್ಕೊತೀವಿ. ಅದೇ ರೀತಿ ಸೋಮವಾರ ನಮ್ಮದು ಪಾಶಾಪುರಲ್ಲಿದೆ, ಮಂಗಳವಾರ ಕುದ್ಲಿಯಲ್ಲಿದೆ ಮತ್ತು ಬುಧವಾರ ಹೆಬ್ಬಾಳಲ್ಲಿದೆ. ಆ ಒಂದು ಏರಿಯಾದಲ್ಲಿ ಜನರಿಗೆ ಬಲಕ್ಕೆ ಸಿವಿಲ್ ಆಸ್ಪತ್ರೆಗಾಗಲಿ ಬಿಮ್ಸ್ಗೆ ಬರಲಿಕ್ಕೆ ಏನೈತಲ್ಲ ಅನಾನುಕೂಲ ಇರುವಂಥ ಈ ಗುಡ್ಗಾಡ್ ಪ್ರದೇಶದಿಂದ ಜನ ಇದರದ ಸೌಲಭ್ಯ ತಗೊಳ್ಳಿ ಅಂತ ಆ ಒಂದು ಆರ್ಥಿಕವಾಗಿ ಹಿಂದುಳಿದಂತಹ ಜನ ಇದರದ ಸದುಪಯೋಗ ಪಡ್ಕೊಳ್ಳಿ ಅಂತ ನಾವು ಫ್ರೀ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ.